ಇವತ್ತು ಕಾರ್ಗಿಲ್ ವಿಜಯ ದಿವಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಿರುವಂತಹ ಆ ಘಟನೆ ಇವತ್ತಿಗೆ ಇಪ್ಪತ್ತೈದು ವರ್ಷಗಳ ಕಾಲ ನೋಡಿ ಒಬ್ರಲ್ಲ ಇಬ್ಬರಲ್ಲ ಐನೂರ ಇಪ್ಪತ್ತೇಳು ಯೋಧರು ಅವತ್ತು ನಾವು ಕಳ್ಕೊಂಡಿದ್ದೀವಿ ಈ ಮಣ್ಣಲ್ಲೇ ಮರಳಿದರು ಅಳಿಸಿದರು ನಮ್ಮ ವೀರ ಯೋಧರು ಪಟ್ಟಂತ ಪ್ರಯತ್ನ ಒಂದ ಎರಡ ನನಗಾಗಿ ಎಂದೆಂದೂ ಅಳದಿರು ನಮ್ಮ ರಾಷ್ಟ್ರ ಧ್ವಜ ಹಾರ್ತಾ ಇರೋದು ಕೇವಲ ಗಾಳಿಯಿಂದ ಅಲ್ಲ ಹುತಾತ್ಮರಾದ ವೀರ ಯೋಧರ ಉಸಿರಿನಿಂದ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ತಿರಂಗ ಧ್ವಜವೇ ಕಾಣಿಸಲಿ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಲಿಕರ್ ಜುಲೈ ಇಪ್ಪತ್ತಾರು ಇವತ್ತು ಕಾರ್ಗಿಲ್ ವಿಜಯ ದಿವಸ್ ಅಂದರೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಪಾಕ್ ಏನಿದೆ ನಮ್ಮ ದೇಶದಲ್ಲಿ ಗಡಿ ರೇಖೆಯನ್ನು ನೋಗ್ತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಿರುವಂಥ ಅವತ್ತು ಯುದ್ಧ ಆ ಪಾಕಿಸ್ತಾನ್ ಪಡೆಯನ್ನು ಶಸ್ತ್ರ ಪಡೆಯನ್ನು ಎಲ್ಲರನ್ನು ಬಗ್ಗು ಪಡೆದ ನಮ್ಮ ವೀರ ಯೋಧರು ಅವತ್ತು ಮಿಷನನ್ನು ಯಶಸ್ವಿ ಆದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಿರುವಂಥ ಆ ಘಟನೆ ಇವತ್ತಿಗೆ ಇಪ್ಪತ್ತೈದು ವರ್ಷಗಳ ಕಾಲ ಅಂದರೆ ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯಿತು ಅವತ್ತು ಸಾಕಷ್ಟು ವೀರ ಯೋಧರು ಹುತಾತ್ಮರಾದರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಬಲಿದಾನವನ್ನು ತ್ಯಾಗ ಮಾಡಿದ್ರು ಪ್ರಾಣವನ್ನು ತ್ಯಾಗ ಮಾಡಿದ್ರು ಅಲ್ಲಿ ನೋಡಿ ಒಬ್ರಲ್ಲ ಇಬ್ಬರಲ್ಲ ಐನೂರ ಇಪ್ಪತ್ತೇಳು ಯೋಧರು ಅವತ್ತು ನಾವು ಕಳ್ಕೊಂಡಿದ್ದೀವಿ ವೀರ ಯೋಧರನ್ನು ನಾವು ಇವತ್ತು ಅವತ್ತು ಕಳ್ಕೊಂಡಿರುವಂಥ ದಿನ ನಾವು ಸಹಜವಾಗಿ ಕಾರ್ಗಿಲ್ ದಿನ ಅಂತಂದಾಗ ನಮ್ಮ ದೇಶವನ್ನು ಕಾಯುವಂಥ ಗಡಿ ಕಾಯುವಂಥ ವೀರ ಯೋಧರು ಇದ್ದಾರಲ್ಲ ಅವ್ರನ್ನ ಯಾವಾಗಲೂ ಕೂಡ ನಾವು ದೇವರಂತೆ ನಾವು ಪೂಜೆ ಮಾಡ್ತೇವೆ ಯಾಕೆ ನಾವು ಇವತ್ತು ನಾವು ದೇಶದಲ್ಲಿ ಆರಾಮಾಗಿ ಕೂತ್ಕೊಂಡು ಆ ಕಡೆ ಓಡಾಡ್ತಾ ಇದ್ದೀವಿ ಈ ಕಡೆ ಓಡಾಡ್ತಾ ಇದ್ದೀವಿ ಬೇರೆ ರಾಜ್ಯಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ನಾವು ನೆಮ್ಮದಿ ಜೀವನ ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ನೆಮ್ಮದಿ ಜೀವನ ಕಲಿತಾ ಇದ್ದೀವಿ ಅಂತಂದರೆ ಅದು ನಮ್ಮ ಗಿಡಿಕಾಯುವಂಥ ವೀರ ಯೋಧರು ಅಲ್ಲಿ ಗಡಿ ಕಾಯ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಇಲ್ಲಿ ನೆಮ್ಮದಿಯಾಗಿದ್ದೇವೆ ಅವತ್ತು ಐನೂರ ಇಪ್ಪತ್ತೇಳು ವೀರ ಯೋಧರನ್ನು ಕಳೆದುಕೊಂಡಂಥ ದಿನ ಜುಲೈ ಇಪ್ಪತ್ತಾರು ಅಂತ ಬಂದಾಗ ಕಾರ್ಗಿಲ್ ವಿಜಯ ದಿವಸ ಅಂತ ನಾವು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಆದರೆ ಇವತ್ತಿಗೂ ಕೂಡ ನಮಗೆ ಕೊರಗಿದೆ ಅವತ್ತು ವೀರ ಯೋಧರನ್ನು ನಾವು ಕಳ್ಕೊಂಡ್ಬಿಟ್ಟಿವಲ್ಲ ಆದರೆ ಮತ್ತೊಂದು ಕಡೆ ಖುಷಿ ಏನಂತಂದರೆ ಅವತ್ತು ನಮಗೆ ಕಾರ್ಗಿಲ್ ವಿಜಯ ದಿವಸ್ ಅಂದರೆ ಆ ಪಾಕ್ ಆ ಹೆಸರು ಕೂಡ ತಗೊಳ್ಬೇಕು ಒಂಥರ ಅಸಹ್ಯ ಆಗುತ್ತೆ ಆ ದೇಶದ ಹೆಸರು ಯಾಕಂದರೆ ಅವತ್ತು ಆ ದೇಶದವರು ನಮ್ಮ ದೇಶದ ಗಡಿ ರೇಖೆಯನ್ನು ದಾಟಿ ದೇಶ ಒಳಗೆ ನುಗ್ತಾ ಇದ್ದರು ಅವರನ್ನು ತಡೆಯೋದಕ್ಕೆ ನಮ್ಮ ವೀರ ಯೋಧರು ಪಟ್ಟಂಥ ಪ್ರಯತ್ನ ಒಂದ ಎರಡ ಸದೆ ಬಡಿದು ಅಂತಂದರೆ ಹಿಂಗೆ ಬಡದರು ಅಂತಂದರೆ ಅವ್ರನ್ನ ಹಿಗ್ಗ ಮುಗ್ಗ ಸೊ ಅವತ್ತು ಆಗಿರುವಂಥ ಒಂದು ಘಟನೆ ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯಿತು ಇತಿಹಾಸ ಆ ಮೆಲುಕನ್ನು ಹಾಕ್ತಾ ಹೋದಾಗ ಸಾಕಷ್ಟು ತಾಯಿಂದರೂ ಕೂಡ ಸಾಕಷ್ಟು ಜನ ಹೇಳ್ತಿರ್ತಾರೆ ನಮ್ಮ ಮಕ್ಕಳನ್ನು ಕೂಡ ನಾವು ವೀರ ಯೋಧರನ್ನು ಮಾಡಬೇಕಾಗಿತ್ತು ನಾವು ಕೂಡ ಆರ್ಮಿ ಕಳಿಸ್ಬೇಕಾಗಿತ್ತು ಅವ್ರನ್ನ ಕಳಿಸ್ಬೇಕಾಗಿತ್ತು ಇವ್ರನ್ನ ಕಳಿಸ್ಬೇಕಾಗಿತ್ತು ಆದರೆ ಕೆಲವೊಂದೆಡೆ ಜನ ಮಾತಾಡ್ತಾ ಇರ್ತಾರೆ ಹೇ ಇಲ್ಲಪ್ಪ ನನ್ನ ಮಗ ಒಬ್ನೇ ನನ್ನ ಮಕ್ಕಳು ಇಬ್ಬರೇ ಅವ್ರ ದೇಶಕ್ಕಾಗಿ ಹೋಗಿಬಿಟ್ರೆ ಅಂದರೆ ಅಲ್ಲಿ ಗಡಿಯಲ್ಲಿ ಹೋಗಿಬಿಟ್ರೆ ಸತ್ತೋಗ್ಬಿಟ್ರೆ ಯಾರು ನಮ್ಮ ಮನೆ ನೋಡ್ಕೋರು ಏನು ಕತೆ ಅನ್ನುವಂಥದ್ದು ಆದರೆ ಅವತ್ತಿನ ದಿವಸ ಅದೇನು ವೀರ ಯೋಧರು ಇನ್ನೂರ ಏನು ಐನೂರ ಇಪ್ಪತ್ತೇಳು ವೀರ ಯೋಧರು ಏನು ಹುತಾತ್ಮರಾದ್ರಲ್ಲ ಅವರೆಲ್ಲ ತಾಯಂದಿರೂ ಕೂಡ ಅದೇ ಮಾತನ್ನು ಇವತ್ತು ಅಂದರೆ ಯಾರೂ ಕೂಡ ನಾವು ಇವತ್ತು ನೆಮ್ಮದಿಯಿಂದ ಇರೋಕ್ಕಾಗ್ತಾ ಇರಲಿಲ್ಲ ನೋಡಿ ಸಾಕಷ್ಟು ಜನ ಮಾತಾಡ್ತಾ ಇರ್ತಾರೆ ಯಾಕಂದರೆ ನಮ್ಮ ದೇಶದಲ್ಲಿ ನಮ್ಮ ಗಡಿ ಕಾಯ್ತಾ ಇರುವಂಥ ವೀರ ಯೋಧರು ಅವರು ನೆಮ್ಮದಿಯಿಂದಾಗಿ ಅವರು ನಿದ್ದೆ ಇಲ್ಲದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ದೇಶವನ್ನು ಕಾಯ್ತಾ ಇದ್ದಾರೆ ಅಂತಂದರೆ ಇವತ್ತು ನಾವು ಇವತ್ತು ನೆಮ್ಮದಿಯಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ಅವರೇನಾದರೂ ಇರಲಿಲ್ಲ ಅಂತಂದರೆ ಇವತ್ತು ನಾವು ಇಲ್ಲಿವರೆಗೂ ಮಲ್ಕೊಂಡ್ಬಿಡ್ತಿದ್ವಿ ಮೋಸ್ಟ್ಲಿ ಇರಲಿಲ್ಲ ಅಂತಂದರೆ ಅವತ್ತೇನಾದರೂ ಕಾರ್ಗಿಲ್ ವಿಜಯ ದಿವಸ್ ಕಾರ್ಗಿಲ್ ಮಿಷನ್ ಏನಾದರೂ ರೆಡಿ ಆಗಿತ್ತಿಲ್ಲ ಅಂತಂದರೆ ಅವತ್ತೇನಾದರೂ ಯುದ್ಧ ಆಗಿರಲಿಲ್ಲ ಅಂತಂದರೆ ಪಾಕ್ ಸೈನಿಕರು ನಮ್ಮ ದೇಶದೊಳಗೆ ನುಗ್ಗಿಬಿಡ್ತಿದ್ರು ಗಡಿರೇಖೆಯನ್ನು ದಾಟಿಬಿಡ್ತಾ ಇದ್ದರು ಅವರು ಅವತ್ತಿನ ದಿನ ಆ ಕ್ಷಣ ಇವೆಲ್ಲೂ ಕೂಡ ನಾವು ನೋಡ್ತಾ ಹೋದರೆ ಅನಿಸುತ್ತೆ ಏನಪ್ಪ ಏನೇನು ಆಗ ಹೋಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರ ಧ್ವಜ ಹಾರ್ತಾ ಇರೋದು ಕೇವಲ ಗಾಳಿಯಿಂದ ಅಲ್ಲ ಹುತಾತ್ಮರಾದ ವೀರ ಯೋಧರ ಉಸಿರಿನಿಂದ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ನಾವೆಲ್ಲರೂ ಕೂಡ ಇವತ್ತು ಸ್ಮರಿಸಬೇಕಾದಂಥ ದಿನ ವೀರ ಯೋಧರನ್ನು ಸ್ಮರಿಸ್ಬೇಕಾದಂಥ ದಿನ ಇವತ್ತು ಹೆಮ್ಮೆಯಿಂದ ಹೇಳಬೇಕು ಸಾಕಷ್ಟು ಜನ ಹೇಳ್ತಿರ್ತಾರೆ ಅವ್ರ ಹೀರೋ ನಮ್ಮ ಇವ್ರ ಹೀರೋ ಇವ್ರ ಹೀರೋ ಬಟ್ ರಿಯಲ್ ಹೀರೋ ಈಸ್ ಸೈನಿಕರು ನಮ್ಮ ದೇಶ ಕಾಯುವ ಗಡಿಯ ನಾಯಕರು ನಾವು ಭಾಳಷ್ಟು ಹೊಗಳ್ತಾ ಇರ್ತೀವಿ ಯಾಕಂದರೆ ಈ ಈ ಹುಟ್ಟುಹಬ್ಬ ಬಂದಂಥ ಸಂದರ್ಭದಲ್ಲಿ ಆ ನಾಯಕರನ್ನು ಆ ರೀತಿ ಹೊಗಳ್ತೀವಿ ಈ ನಾಯಕರನ್ನು ಈ ರೀತಿ ಹೊಗಳ್ತೀವಿ ಆದರೆ ನಿಜವಾಗಲೂ ಕೂಡ ಹೊಗಳಬೇಕಾದಂಥ ವ್ಯಕ್ತಿಯನ್ನು ಅಂತಂದರೆ ಅದು ನಮ್ಮ ವೀರ ಯೋಧರನ್ನು ನಮ್ಮ ಗಡಿ ಕಾಯುವ ಸೈನಿಕರನ್ನು ಮೋಸ್ಟ್ಲಿ ಅವತ್ತು ಯಾಕಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಪರೇಷನ್ ಅವತ್ತು ಅಂತಂದರೆ ಅಂದು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದಿನ ಪ್ರಧಾನಿಯಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಪರೇಷನ್ ವಿಜಯ್ ಎಸ್ ಎಸ್ ಪಿ ಆಗಿ ಎಂದು ಘೋಷಣೆ ಮಾಡಿಬಿಡ್ತಾರೆ ಅವರು ಸೊ ಆವಾಗ ಕಾರಿಲ್ ಗಡಿ ನಿಯಂತ್ರಣ ರೇಖೆಯನ್ನು ಭಾರತದ ಭಾಗದಲ್ಲಿ ಪಾಕಿಸ್ತಾನ ಸೇನೆ ಬೆಂಬಲತ ಶಸ್ತ್ರಜ್ಜಿತ ಭಯೋತ್ಪಾದಕರ ಅಪ್ರೋಜಿತ ಒಳನುಗ್ಗುವಿಕೆಯಿಂದಾಗಿ ಆಪರೇಷನ್ ವಿಜಯ್ ಆರಂಭ ಆಗುತ್ತೆ ಅಂತಂದರೆ ನಮ್ಮ ದೇಶದ ಗಡಿಯನ್ನು ಸಾಕಷ್ಟು ಜನ ನುಗ್ತಾ ಇರ್ತಾರೆ ಆ ಕಡೆ ಚೀನಾದವರು ನುಗ್ತಿರ್ತಿದ್ರು ಈ ಕಡೆ ಪಾಕಿಸ್ತಾನದವರು ನುಗ್ತಾ ಇದ್ರು ಒಳ್ಳೆ ಹೆಂಗಂತಂದರೆ ಈಗಿನ ಕಾಲದಲ್ಲಿ ಬಹುಶಃ ನಾವು ನೋಡ್ತಾ ಹೋದರೆ ಈಗಿನ ಕಾಲದಲ್ಲಿ ಯಾರಾದರೂ ಅಣ್ಣ ತಮ್ಮಂದರು ಒಂದು ಎಕರೆ ಹೊಲದಲ್ಲೇ ಒಂದು ಸ್ವಲ್ಪ ಬಂದರೇ ಕೋಡ್ಲಿ ಬಡಿಗೆ ಆಡುವಂಥ ಸಮಯ ಅಂಥದ್ರಲ್ಲಿ ನಮ್ಮ ದೇಶದವರು ಅದು ಕೂಡ ನಮ್ಮ ವೀರ ಯೋಧರು ಇರುವಂಥ ಸಂದರ್ಭದಲ್ಲೇ ಬೇರೆ ದೇಶದವ್ರನ್ನ ನಾವು ನುಗ್ಗಕ್ಕೆ ಬಿಡ್ತೀವ ಸಾಧ್ಯವೇ ಇಲ್ಲ ಸೊ ಆವತ್ತು ಆಗಿರುವಂಥ ಒಂದು ಘಟನೆ ಅವತ್ತು ವಿಜಯ ಕಾರ್ಗಿಲ್ ದಿವಸ ಅಂತ ನಾವು ಆಚರಣೆ ಮಾಡ್ತಿದ್ವಿ ಸೊ ಕಾರ್ಗಿಲ್ ಯುದ್ಧದಲ್ಲಿ ಸಮಯದಲ್ಲಿ ಅಂದರೆ ನಾವು ತಾನೇ ಹೇಳಿದ ಹಾಗೆ ಭಾರತೀಯ ಶಸ್ತ್ರ ಸಂಖ್ಯೆ ಪಡೆಗಳ ಸಂಖ್ಯೆ ಆಗಿರುವಂಥ ಐದುನೂರ ಇಪ್ಪತ್ತೇಳು ಸೈನಿಕರು ಹುತಾತ್ಮರಾದ ಕಾರಣ ಭಾರತವು ಈ ದಿನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೆ ಅಂದರೆ ಭಾರತೀಯರೆಲ್ಲರೂ ಕೂಡ ಇವತ್ತು ಹೆಚ್ಚಿನ ಮಹತ್ವವಾದಂಥ ದಿನ ಇದು ನಮಗೆ ಯಾಕಂದರೆ ಅವರ ಬಲಿದಾನದ ಸ್ಮರಣಾರ್ಥಕ ಈ ದಿನವನ್ನು ಆಚರಿಸಲಾಗುತ್ತೆ ನಾವು ಅವರೆಲ್ಲರೂ ಕೂಡ ಹುತಾತ್ಮರಾಗಿದ್ದು ನಮ್ಮ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗವನ್ನು ಮಾಡಿದಂತಹ ಸೈನಿಕರ ಸ್ಮರಣಾರ್ಥಕವಾಗಿ ಇವತ್ತು ಬಹಳ ವಿಶೇಷವಾದಂಥ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಸೊ ಹಾಗಾಗಿ ಇಂದು ಕಾರ್ಗಿಲ್ ವಿಜಯ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಗೌರವಿತವಾಗಿ ಭಾರತೀಯ ವಾಯುಪಡೆ ಮೊನ್ನೆ ಜುಲೈ ಹನ್ನೆರಡರಂದು ಇಂದಿನವರೆಗೂ ಕೂಡ ಏರ್ಫೋರ್ಸ್ ಸ್ಟೇಷನ್ ಸಹಸ್ರಾಬಾದಲ್ಲಿ ಕಾರ್ಗಿಲ್ ವಿಜಯ್ ದಿವಸ ರಜತ್ ಜಯಂತಿ ಅಂತ ಒಂದು ಆಚರಣೆ ಕೂಡ ಮಾಡಿದ್ರು ಅವರು ಸೊ ಎಲ್ಲರೂ ಕೂಡ ಯಾಕಂದರೆ ಅಲ್ಲಿ ಆಗಿರ್ಬೋದು ಲಡಾಖ್ನಲ್ಲಿ ಆಗಿರ್ಬೋದು ಅವತ್ತು ಆಗಿರುವಂಥ ಯುದ್ಧ ಇದೆಯಲ್ಲ ಭಾಳ ರೋಮಾಂಚನಕಾರಿ ಯುದ್ಧಾರಿ ಅದು ನೋಡಿದ್ರೆ ಆ ಸ್ಟೋರಿಗಳನ್ನು ಕೇಳ್ತಾ ಹೋದರೆ ಆ ಕೆಲವೊಂದಿಟ್ಟು ವಿಡಿಯೋಗಳನ್ನು ಕೆಲವೊಂದಿಟ್ಟು ಸಿನಿಮಾಗಳನ್ನು ನಾವು ನೋಡ್ತಾ ಹೋದರೆ ಹೇ ಗುರು ಏನಪ್ಪ ಹೀಗೆಲ್ಲ ಆಗೋಗ್ಬಿಡಿತಾ ಅವತ್ತು ಅಂತ ಅನಿಸುತ್ತೆ ಯಾಕಂದರೆ ಅವತ್ತು ವೀರ ಯೋಧರು ನಮಗೆ ಒಂದು ಕಡೆ ಏನಂತಂದರೆ ಐನೂರ ಇಪ್ಪತ್ತೇಳು ವೀರ ಯೋಧರನ್ನು ಕಳ್ಕೊಂಡ್ಬಿಟ್ಟಿದ್ದೀವಲ್ಲ ಅದು ಒಂದು ಒಂದು ಕಡೆ ಮತ್ತೊಂದು ಕಡೆ ಇಲ್ಲ ಅವತ್ತು ಕಾರ್ಗಿಲ್ ವಿಜಯ ದಿವಸವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಅಂತಂದರೆ ಅವತ್ತು ವಿಜಯ ದಿವಸ್ ನಮಗೆ ಗೆದ್ದಿರುವಂಥದ್ದು ಆ ಎಲ್ಲ ಪಡೆಗಳನ್ನು ಪಾಕ್ ಪಡೆಗಳನ್ನು ನುಗ್ಗಿ ಅವರನ್ನು ಸದೆಬೆಡೆದು ನೀವು ಹಿಂಗೆ ಬರ್ತೀರಾ ಆ ಗಡಿ ರೇಖೆಯನ್ನು ದಾಟಿ ಹಿಂಗೆ ಬರ್ತೀರಾ ನೀವು ಅನ್ನುವಂಥ ಆ ಸಮಯದಲ್ಲಿ ಆಗಿರುವಂಥ ಘಟನೆಗಳ ಬಗ್ಗೆ ಇವೆಲ್ಲವೂ ಕೂಡ ಹಾಕಿದಾಗ ನಮಗೆ ಇವತ್ತು ಕಳೆದ ಇಪ್ಪತ್ತೈದು ವರ್ಷ ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯಿತು ಕಾರ್ಗಿಲ್ ವಿಜಯ ದಿವಸವನ್ನು ಭಾಳ ಸ್ಮರಣಾರ್ಥಕವಾಗಿ ನಾವು ಆಚರಣೆ ಕೂಡ ಮಾಡ್ತಾಯಿದ್ದೀವಿ ಸಾಕಷ್ಟು ವೀರ ಯೋಧರು ಕೂಡ ಇವತ್ತು ನಮ್ಮ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಯಾಕಂದರೆ ಆ ವೀರ ಯೋಧರು ಅವತ್ತು ಇರಲಿಲ್ಲ ಅಂತಂದಿದ್ರೆ ಇವತ್ತು ನಾವು ಇಲ್ಲಿ ಇಲ್ಲಿವರೆಗೂ ಅಂತಂದರೆ ಈ ಸಾಕಷ್ಟು ಜನ ಮಾತಾಡ್ತಿರ್ತೇವಲ್ಲ ಹಾಗೆ ಇತ್ತು ಹೀಗಾಯಿತು ಯಾವತ್ತೂ ಕೂಡ ನಾವು ಇರ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ಆ ರೀತಿ ಘಟನೆಗಳು ಕೂಡ ನಮ್ಮ ದೇಶದಲ್ಲಿ ಆಗೋಗಿದೆ ಎಸೆದಾಗಿದ್ದು ಈವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್ ನ್ಯೂಸ್ಗಳ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ